ಹಾಯ್ ಹಲೋ, ವೆಲ್ಕಮ್ ಟು ಕರ್ನಾಟಕ ಟಿವಿ ದೊಡ್ಡಬಳ್ಳಾಪುರ. ಕೊರೋನಾ ಮೂರನೇ ಅಲೆ ಪ್ರಾರಂಭವಾಗಿದ್ದು ಕೊರೋನಾ ವೈರಸ್ ವೇಗವಾಗಿ ಹರಡುತ್ತಿದೆ. ಸರ್ಕಾರ ಲಾಕ್ಡೌನ್ ಮಾಡುವ ಹಂತದಲ್ಲಿದೆ. ಆದರೆ ಇದ್ಯಾವುದರ ಪರಿಜ್ಞಾನವೇ ಇಲ್ಲದೆ ದೊಡ್ಡಬಳ್ಳಾಪುರದಿಂದ ಸಾವಿರಾರು ಸಂಖ್ಯೆಯಲ್ಲಿ ತಮಿಳುನಾಡಿನ ಮೇಲ್ಮರವತ್ತೂರು ಓಂಶಕ್ತಿ ದೇವಾಲಯದ ಪ್ರವಾಸಕ್ಕೆ ಹೋಗಿ ಬರುತ್ತಿದ್ದಾರೆ. ಇದನ್ನ ಕಂಡೂ ಕಾಣದಂತೆ ಜಿಲ್ಲಾಡಳಿತ ಕೈಕಟ್ಟಿ ಕುಳಿತಿದೆ. ತಮಿಳುನಾಡಿನ ಮೇಲ್ಮರವತ್ತೂರು ಓಂಶಕ್ತಿ ದೇವಾಲಯಕ್ಕೆ ಮಾಲೆ ಧರಿಸಿದ ಮಹಿಳೆಯರು ಪ್ರವಾಸಕ್ಕೆ ಹೋಗುವ ಸಂಪ್ರದಾಯ ಇದೆ. ಬಡ ಭಕ್ತರಿಗೆ ಅನುಕೂಲ ಮಾಡಿಕೊಡುವ ಕಾರಣಕ್ಕೆ ಬಿಜೆಪಿಯ ಯುವ ಮುಖಂಡರಾದ ಧೀರಜ್ ಮುನ್ರಾಜು ತಮ್ಮ ಸ್ವಂತ ಹಣದಲ್ಲಿ ತಾಲೂಕಿನ ಓಂಶಕ್ತಿ ಭಕ್ತರನ್ನು ಮೇಲ್ಮರವತ್ತೂರಿಗೆ ಕಳುಹಿಸಿಕೊಡುತ್ತಿದ್ದಾರೆ. ಪ್ರತಿ ಮಂಗಳವಾರ ಮತ್ತು ಶುಕ್ರವಾರದಂದು ಮಾಲೆದಾರಿಗಳನ್ನು ತಂಡ ತಂಡವಾಗಿ ಕಳುಹಿಸುತ್ತಿದ್ದಾರೆ. ಡಿಸೆಂಬರ್ 10ರಿಂದ ಓಂಶಕ್ತಿ ದೇವಾಲಯದ ಪ್ರವಾಸಕ್ಕೆ ಕಳುಹಿಸುತ್ತಿದ್ದು ಈಗಾಗಲೇ 85 ಬಸ್ಸುಗಳಲ್ಲಿ 5,000 ಹೆಚ್ಚು ಭಕ್ತರನ್ನ ಕಳುಹಿಸಲಾಗಿದೆ. ಜನವರಿ 15ರವರೆಗೂ ಕಳುಹಿಸುವ ವ್ಯವಸ್ಥೆಯನ್ನ ಮಾಡಿದ್ದು ಇನ್ನು 5,000 ಹೆಚ್ಚು ಭಕ್ತರು ತಮಿಳುನಾಡಿನ ಪ್ರವಾಸಕ್ಕೆ ಹೊರಡಲು ಸಿದ್ಧತೆ ನಡೆಸಿದ್ದಾರೆ. ದೇಶದಾದ್ಯಂತ ಕೊರೋನಾ ಮೂರನೇ ಅಲೆಯ ಆತಂಕ ಶುರುವಾಗಿದ್ದು ತಮಿಳುನಾಡಿನಲ್ಲಿ ಮೂರನೇ ಅಲೆ ವೇಗವನ್ನು ಪಡೆದುಕೊಂಡಿದೆ. ಮಂಡ್ಯ ಜಿಲ್ಲೆಯಿಂದ ತಮಿಳುನಾಡಿನ ಓಂಶಕ್ತಿ ದೇವಾಲಯಕ್ಕೆ ಭೇಟಿ ನೀಡಿ ಬಂದಿದ್ದ 30 ಹೆಚ್ಚು ಭಕ್ತರಿಗೆ ಕೊರೋನಾ ಪಾಸಿಟಿವ್ ದೃಢಪಟ್ಟಿರುವುದು ಆತಂಕಕ್ಕೆ ಕಾರಣವಾಗಿದೆ. ಇಂತಹ ಸಮಯದಲ್ಲಿ ದೊಡ್ಡಬಳ್ಳಾಪುರ ತಾಲೂಕಿನಿಂದ ಈಗಾಗಲೇ 5,000 ಹೆಚ್ಚು ಭಕ್ತರು ಓಂಶಕ್ತಿ ದೇವಾಲಯಕ್ಕೆ ಭೇಟಿ ನೀಡಿದ್ದಾರೆ. ಮತ್ತೆ 5,000 ಭಕ್ತರು ಪ್ರವಾಸಕ್ಕೆ ಸಿದ್ಧತೆ ನಡೆಸಿದ್ದಾರೆ. ಪ್ರವಾಸಕ್ಕೆ ತಾಲೂಕಿನ ಆಡಳಿತದಿಂದ ಅನುಮತಿ ಸಹ ಆಯೋಜಕರು ಪಡೆದಿಲ್ಲ. ಜೊತೆಗೆ ಪ್ರವಾಸದಿಂದ ಹಿಂದಿರುಗಿ ಇರುವವರಿಗೆ ಕರೋನಾ ಪರೀಕ್ಷೆ ಸಹ ಮಾಡದಿರುವುದು ಆತಂಕವನ್ನುಂಟು ಮಾಡಿದೆ. 9 ಮಲೆಗಳಾಗ್ತಾರೆ ಎಲ್ಲರೂ, 5 5 3 ಇಲ್ಲಿಂದ ಹೋಗಿ ಅಮ್ಮ ದೇವಸ್ಥಾನ ಹೋಗಿ ಅಲ್ಲಿ ಬೆಳಿಗ್ಗೆ ತಿರ ದರ್ಶನ ಮಾಡ್ಕೊಂತಾರೆ ಎಲ್ರು. ಇಡಿಮುಡಿ ಎಲ್ಲ ಇಳಿಸಿ ಅನ್ನ ಅನ್ನದಸ್ತವ ಇರುತ್ತೆ ಅಲ್ಲಿ. ಅನ್ನ ಹೆಂಗ ಇಡಿಮುಡಿ ಅರ್ಪಿಸ್ತೀರಾ, ಮಾಲೆ ಹೆಂಗ್ ತೊಳಿತೀರಾ, ಅನ್ನ ಸಂತರ್ಪಣೆ ಆಗ್ತಾ ಇರುತ್ತೆ. ಎಲ್ಲ ಊಟಗಳು ಮಾಡ್ಕೊಂಡು ಅಮ್ಮನ ದರ್ಶನ ಮಾಡ್ಕೊಂಡು ಮಾಲೆಗಳೆಲ್ಲ ತೊಳಸ್ಕೊಂಡು ಬರ್ತಾರೆ. ಹೋಗಿ ಬರೋಕೆಲ್ಲ ಹೋಗಿ ಬರೋದಕ್ಕೆಲ್ಲ 2 ಹಾಗೆ ಆಗುತ್ತೆ. ಯಾರು ಕರ್ಕೊಂಡು ಹೋಗ್ತಾರೆ ನಿಮ್ಮನ್ನ? ಧೀರಜ್ ಮುನ್ರಾಜ್ ಅವರು. ಅಮ್ಮಮ್ಮ ಒಬ್ರು ಹೋಗಿದ್ರೆ ಎಷ್ಟು ಖರ್ಚಾಗ್ಬೋದು? ಒಬ್ರೊಬ್ರು ಅಂದ್ರೆ ನಾವೇ ಬಸ್ ಮಾಡ್ಕೊಂಡು ಹೋದ್ರೆ 3,500 ಆಗುತ್ತೆ ಸರ್. ಇವ್ರು ಹಾಕಿರೋದಕ್ಕೆ ಸ್ವಲ್ಪ ಕಡಿಮೆ, 1,000 ಹೋಗಿ ಬರ್ತಾವ್ರೆ ಎಲ್ರು. ಅಂದ್ರೆ ಏರಿ ಏರಿಯಾ ಎಲ್ಲ ಕಳಿಸ್ತಾ ಪೂರ್ತಿ ಎಲ್ಲಾ ಕಡೆನು ಕಳಿಸ್ತಾ ಇದ್ದಾರೆ. ಇಲ್ಲಿವರೆಗೆ ಎಷ್ಟು ಜನ ಹೋಗಿರ್ಬೋದು? ಇದುವರೆಗೂ 1,000 ಜನ ಹೋಗಿದಾರೆ. ನಮ್ ಕಡೆಯಿಂದ 3 ಬಸ್, ನಮ್ ಕಡೆಯಿಂದಾನೇ 150 ಜನ ಹೋಗ್ತಾ ಇದೀವಿ. ಸಂಜಯ್ ನಗರದಿಂದಾನೇ 150 ಜನ ಹೋಗ್ತಾ ಇದೀವಿ. ಈಗ ಬೇರೆ ರಾಜ್ಯಕ್ಕೆ ಹೋಗಿ ಬರ್ತಾ ಇದೀರಾ, ಅಲ್ಲಿ ಕೊರೋನಾ ಇದೆ ಅಂತ ಏನು ಭಯ ಏನಿಲ್ವಾ ನಿಮ್ಗೆ? ನಾವು ಡಬಲ್ ಡೋಸ್ ಹಾಕೊಂಡಿದ್ವಿ, ಕೊರೋನಾ ಇದೆ ನಮ್ ಸೆಟ್ಟಿ ನಾವು ಮಾಡ್ಕೊಂಡಿರ್ಬೇಕಲ್ವಾ, ನಮ್ ಜಾಗ್ರತೆ ಒಳಗೆ ನಾವು ಇರ್ಬೇಕು. ಏನ್ ಭಯ ಏನಿಲ್ಲ ನಿಮ್ಗೆ? ನಮ್ಗೇನ್ ಭಯ ಇಲ್ಲ ಸರ್, ಭಯ ಏನಕ್ಕೆ ಬಿಡ್ಬೇಕು ಸರ್ ನಾವು? ಅಂದ್ರೆ ಅಮ್ಮ ಕಾಪಾಡುತ್ತೆ ಅಂತ ಕೊರೋನಾ ಕಾಪಾಡುತ್ತೆ. ಅಮ್ಮ ಕರ್ಕೊಂಡು ಹೋಗ್ತಾಳೆ ಮೇಲೆ ಧೈರ್ಯ ಮಾಡಿ ಹೋಗ್ತಾ ಇದೀವಿ ಅಷ್ಟೇ. ಅಲ್ಲ ಈಗ ಎಲ್ಲಾ ರಾಜ್ಯದಲ್ಲೂ ಹೋಗ್ತಾ ಇದೆ ಕೊರೋನಾ, ಹೋಗ್ತಾ ಇದೆ, ಅದ್ ನಿಮ್ಗೆ ಒಂಥರ ಒಂದೇನು ಭಯ ಆಗ್ತಿಲ್ಲ? ಏನಿಲ್ಲ ಸರ್, ಅಮ್ಮ ಇರೋ ನಾವೇನು ಭಯ ಬೀಳ್ಬೇಕು, ಡಬಲ್ ಡೋಸ್ಗಳೆಲ್ಲ ಹಾಕಿಸ್ಕೊಂಡಿದೀವಲ್ಲ, ಸ್ವಲ್ಪ ನಮಗೂ ಧೈರ್ಯ ಇದೆ. ಇನ್ನು ಪ್ರವಾಸಕ್ಕೆ ಹೊರಟಿರುವ ಭಕ್ತರನ್ನು ಮಾತನಾಡಿಸಿದಾಗ, ನಾವೆಲ್ಲ ಡಬಲ್ ಡೋಸ್ ವ್ಯಾಕ್ಸಿನೇಷನ್ ಪಡೆದುಕೊಂಡಿದ್ದೇವೆ, ಕರೋನಾ ಬರದಂತೆ ಆ ತಾಯಿಯೇ ಕಾಪಾಡುತ್ತಾಳೆ ಎಂದು ತಮ್ಮ ಮುಗ್ಧ ಭಕ್ತಿಯನ್ನು ವ್ಯಕ್ತಪಡಿಸಿದ್ದಾರೆ. ಓಂಶಕ್ತಿ ಭಕ್ತರಿಗೆ ಉಚಿತ ಪ್ರವಾಸವನ್ನ ಕಲ್ಪಿಸಿರುವುದು ಯುವ ಬಿಜೆಪಿ ಮುಖಂಡರಾದ ಧೀರಜ್ ಮುನ್ರಾಜು. ದೊಡ್ಡಬಳ್ಳಾಪುರದಲ್ಲಿ ರಾಜಕೀಯವಾಗಿ ಬೆಳೆಯುವ ಆಸೆಯನ್ನಿಟ್ಟುಕೊಂಡಿರುವ ಅವರು ಈಗಾಗಲೇ ಹಲವು ಸಮಾಜ ಸೇವೆ ಮಾಡಿದ್ದಾರೆ. ಆದರೆ ಕರೋನಾ ಉಲ್ಬಣಗೊಳ್ಳುತ್ತಿರುವ ಸಮಯದಲ್ಲಿ ತಮಿಳುನಾಡಿನ ಪ್ರವಾಸಕ್ಕೆ ಭಕ್ತರನ್ನು ಕಳುಹಿಸುತ್ತಿರುವುದು ಎಷ್ಟು ಸರಿ ಎನ್ನುವುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಯಾರು ಇಂಟ್ರೆಸ್ಟೆಡ್ ಇದ್ದಾರೆ, ಯಾರು ಅವರು ಹೋಗ್ತಾ ಇದಾರೆ, ಅವ್ರಿಗೆ ಮಾತ್ರ ಕಳಿಸ್ಕೊಡೋ ವ್ಯವಸ್ಥೆ ಬಿಟ್ಟರೆ ನಾವು ಯಾರನ್ನೂ ಕಳಿಸ್ತಾ ಇಲ್ಲ. ನಾವೇ ಒತ್ತಾಯದ ಮೇರೆಗೆ ಯಾರನ್ನು ಕಳಿಸ್ತಾ ಇಲ್ಲ. ಇಲ್ಲಿಂದ ಹೋಗುವಂತ ಲಿಸ್ಟ್ ಏನಾದರೂ ತಾಲೂಕು ಆಡಳಿತ ಕೊಟ್ಟಿದ್ದೀರಾ ಸರ್? ಇದುವರೆಗೂ ಯಾರು ನಮ್ಮನ್ನು ಕೇಳಿಲ್ಲ. ಎಲ್ಲ ಪಟ್ಟಿಗಳು ಸಹ ಇದೆ, ಎಲ್ಲರದು ವ್ಯಾಕ್ಸಿನ್ ಸರ್ಟಿಫಿಕೇಟು ಸಹ ನಮ್ಮ ಹತ್ರ ಇದೆ. ಅಲ್ಲ ಈ ಕೊರೋನಾ ಸಮಯದಲ್ಲಿ ಏನಂದ್ರೆ ನೀವೇ ಹೇಳಿದ್ರೆ ಆರ್ಥಿಕ ಮುಗ್ಗಟ್ಟಿಂದ ಯಾರು ಹೋಗಿಲ್ಲ ಅಂತ. ಯಾರ್ಯಾರು ಹೋಗಿರಲಿಲ್ಲ ಅಂತ ಹೇಳಿ? ಇಲ್ಲ ಇಲ್ಲ, 2 ಹೋಗಕ್ಕೆ ಆಗಿರ್ಲಿಲ್ಲ. ಈ ವರ್ಷ ಏನು ಸಮಯ ಸಿಕ್ತು ಅವ್ರಿಗೆ, ಹಂಗಾಗಿ ಈ ವರ್ಷ ಹೋಗುವಾಗ ನಮಗೂ ಸಹಕಾರ ಕೊಡ್ರಿ, ನಮಗೂ ಒಂದು ಬಸ್ಸಿನ ವ್ಯವಸ್ಥೆ ಕೊಡ್ರಿ ಅಂದಾಗ ನಾವು ಈ ಒಂದು ಯೋಜನೆನ ಮಾಡೋದು. ನಾನು ಏನು ಹೇಳಕ್ ಬಂದೆ ಅಂದರೆ, ಅವರು ಸುಮ್ಮನೆ ಇದ್ದರು, ನೀವು ಏನು ಒಂದು ಉಚಿತವಾಗಿ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಅದರಿಂದ ಒಂದು ಪ್ರೇರಣೆ ಬಂದು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗ್ತಾ ಇದ್ದಾರೆ. ಇದು ಮುಂದೆ ಯಾವುದೇ ಒಂದು ಏನೇನೋ ಆಹುತ ಕಾರಣ ಆಗುತ್ತೆ ಅಂತ ಒಂದು ಆರೋಪ. ಇಲ್ಲ ಸರ್, ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ನಾವು ಯಾರೂ ಮಾಲೆ ಹಾಕಿರೋರು ಮಾತ್ರ, ಮಾಲಾಧಾರಿಗಳು ಮಾತ್ರ ಯಾರು ನಿರಂತರವಾಗಿ ಆಗ್ತಾ ಇದ್ದಾರೆ, ಮಂಡಳಿಗಳು ಅದಕ್ಕೆ ಅಂತ ಮಾಡಿಕೊಟ್ಟಿದ್ದಾರೆ. ಈಗ ನಾವು ಹೇಳೋದಲ್ಲದೆ ನೀವು ಬೇಕಾದರೆ ಹೋಗಿ ನಮ್ಮ
ಕೆ ಎಸ್ ಆರ್ ಟಿ ಸಿ ಡಿಪೋಲ್ಲೂ ಚೆಕ್ ಮಾಡ್ಬೋದು. ಪ್ರತಿ ವರ್ಷ ಏನು ಹೋಗ್ತಿದ್ರು ಕೆ ಎಸ್ ಆರ್ ಟಿ ಸಿಯಿಂದ ಬಸ್ ತೊಗೊಂಡು ಅವ್ರು ಮಾತ್ರ ಹೋಗ್ತಿರು ಅಂಥದ್ದು. ಆಮೇಲೆ ನಾವು ಕಳಿಸ್ತಾ ಇರೋದು ಕೇವಲ ಓಂಶಕ್ತಿ ದೇವಸ್ಥಾನಕ್ಕೆ ಮಾತ್ರ, 3 ದಿನ 4 ದಿನ ಟ್ರಿಪ್ಪೆಲ್ಲೂ ಕಳಿಸ್ತಿಲ್ಲ. ಇವತ್ತು ಹೋಗ್ತಾರೆ, ಸಂಜೆ ದರ್ಶನ ಪಡೀತಾರೆ, ನಾಳೆ ಬೆಳಗಿನ ಜಾವ 5 ಗಂಟೆ ಅಷ್ಟರಲ್ಲಿ ದೊಡ್ಡಬಳ್ಳಾಪುರಕ್ಕೆ ವಾಪಸ್ ಬರ್ತಾರೆ. ಅಂದರೆ ಏನಂದರೆ ಭಕ್ತರು ಮುಗ್ಧ ಭಕ್ತರು ಇದ್ದಿದ್ರು, ನಾವೇ ಮಾತಾಡಿಸ್ತೀವಿ, ನಿಮಗೆ ಕೊರೋನಾ ಭಯ ಇಲ್ಲ ಅಂತ ಹೇಳಿದಾಗ ಅವ್ರು ಏನು ಹೇಳಿದ್ರು ಅಂದರೆ ನಮಗೆ ತಾಯಿ ಕಾಪಾಡ್ತಾಳೆ ಅನ್ನೋ ಒಂದು ಮುಗ್ಧತೆಯಿಂದ ಹೋಗ್ತಾ ಇದ್ದಾರೆ. ಅವರ ಜೊತೆ ನೀವು ಅವರ ಪ್ರಾಣದ ಜೊತೆ ಒಂದು ಇಲ್ಲ, ಯಾವುದೇ ಕಾರಣಕ್ಕೂ ಅದಕ್ಕೂ ನಾವು ಯಾರಿಗೂ ಹೇಳಿಲ್ಲ ಹೋಗಬೇಕು ಅಂತ, ಯಾವುದು ಕಡ್ಡಾಯ ಮಾಡಿಲ್ಲ. ಹೋಗುವಂಥ ಪ್ರತಿ ವರ್ಷ ಮಾಲೆ ಹಾಕ್ಕೊಂಡು ಹೋಗುವಂಥ ಮಂಡಳಿಗಳಿಂದ ಮಾತ್ರ ಹೋಗ್ತಿರೋದು ಬಿಟ್ಟರೆ ಯಾವುದೇ ಸಾರ್ವಜನಿಕವಾಗಿ ಯಾರೂ ಹೋಗ್ತಿಲ್ಲ ಸರ್. ಮಂಡಳಿಗಳೇನಿದ್ದಾವೆ, ಓಂಶಕ್ತಿ ಭಕ್ತಿ ಮಂಡಳಿಗಳು ಎಲ್ಲ ಕಡೆ, ಯಾಕೆಂದರೆ ಓಂಶಕ್ತಿಯಲ್ಲಿ ನೀವು ತಿಳ್ಕೊಂಡ್ರೆ ಓಂಶಕ್ತಿಯಲ್ಲಿ ಹಂಗೆ ಹೋಗ್ತಾರೆ ಅಂದರೆ ಲೆಟ್ರ್ ಇಲ್ಲದೆ ಟಿಕೆಟ್ ಇಲ್ಲದೆ ಅಲ್ಲಿ ದರ್ಶನ ಕೂಡ ಬಿಡಲ್ಲ ಮಾಲೆ ಹಾಕಿರೋರಿಗೆ. ಮಾಲೆ ಹಾಕ್ತೇ ಇರೋರು ಬಿಡ್ತಾರೆ, ಮಾಲೆ ಹಾಕಿರೋರು ಯಾವುದೇ ಕಾರಣಕ್ಕೂ ಬಿಡಲ್ಲ. ಅಲ್ಲಿ ಟಿಕೆಟ್ ಕಡ್ಡಾಯವಾಗಿ ಕೊಂಡ್ಕೊಬೇಕು, ಅದನ್ನು ಕೂಡ 10 ದಿನ ಮುಂಚೆನೇ ತೊಗೊಂಡಿರ್ಬೇಕು ಸರ್. ನೀವು ಏನಾದರೂ ಈ ಕ್ಷೇತ್ರದಲ್ಲಿ ನಿಮ್ಮ ವರ್ಚಸ್ಸನ್ನ ಬೆಳೆಸ್ಕೊಳ್ಳೋಕ್ಕೆ ಒಂದು ಪ್ರವಾಸವನ್ನು ಜನರಿಗೆ ಕಲಿಸ್ತಾ ಇದ್ದೀರಾ, ಅದು ವರ್ಚಸ್ಸು ಜನಗಳಿಗೆ ಒಂದು ಅನಾಹುತ ಆಗೋ ಕಾರಣ ಆಗ್ತದೆ. ಯಾವುದೇ ಕಾರಣಕ್ಕೂ ಯಾವುದೇ ಅನಾಹುತ ಇದುವರೆಗೂ ಆಗಿಲ್ಲ, ಮುಂದಕ್ಕೂ ಕೂಡ ಆಗಲ್ಲ. ಅದಕ್ಕೇನು ನಾನು ಹೇಳಿದ್ದೀನಲ್ಲ ನಿಮಗೆ, ಸರ್ಕಾರ ಏನು ಮಾರ್ಗಸೂಚಿ ಕೊಟ್ಟಿದೆ, ಸರ್ಕಾರಕ್ಕಿಂತ ತಿಳಿದಿರೋರು ಯಾರಾದರೂ ಇದ್ದಾರಾ? ಸರ್ಕಾರ ಏನು ಮಾರ್ಗಸೂಚಿ ಕೊಟ್ಟಿದೆ, ಸರ್ಕಾರ ಏನು ನಿಯಮಗಳು ಪಾಲಿಸಬೇಕು ಅಂತ ಇದೆ, ಅಷ್ಟು ನಿಯಮಗಳನ್ನ ಪಾಲಿಸ್ಕೊಂಡು ಭಕ್ತಾದಿಗಳಿಗೆ ನಾವು ಸಹಕಾರ ಕೊಡ್ತಾ ಇದೀವಿ ಅಷ್ಟೇ ಸರ್. ಓಕೆ, ಫೈನಲಿ ಸರ್ಕಾರ ಹೇಳಿದಾಗ ನೀವು ಸ್ಟಾಪ್ ಮಾಡ್ಬಿಡ್ತೀರಾ? ಖಂಡಿತವಾಗ್ಲೂ ಇಂಟ್ರೆಸ್ಟೆಡ್ ಹೋಗ್ಬಾರ್ದು ಅಂದರೆ ಯಾರು ಹೋಗ್ತಾರೆ ಸರ್? ಸರ್ಕಾರದ ನಿಯಮಗಳು ಏನು ಬರ್ತದೆ, ಈಗ ಸ್ಟ್ರಿಕ್ಟ್ ರೂಲ್ಸ್ 7ನೇ ತಾರೀಕಿಂದ ಏನಾದರೂ ಮಾಡಿದ್ರೆ ಖಂಡಿತವಾಗ್ಲೂ ಅವತ್ತಿಂದ ಯಾವುದೇ ಬಸ್ಗಳು ಪ್ರಯಾಣ ಇರೋದಿಲ್ಲ. ಸರ್ಕಾರದ ಮಾರ್ಗಸೂಚಿ ಬಿಟ್ಟು ನಾವು ಯಾವುದೇ ಕೆಲಸಗಳನ್ನ ಮಾಡಬೇಕು ಸರ್. ಓಂಶಕ್ತಿ ಪ್ರವಾಸ ಕುರಿತು ಪ್ರತಿಕ್ರಿಯೆ ನೀಡಿದ ಧೀರಜ್ ಮುನ್ರಾಜು, ಓಂಶಕ್ತಿ ಭಕ್ತರಿಂದ ಬೇಡಿಕೆ ಬಂದ ಹಿನ್ನೆಲೆ ಪ್ರವಾಸ ಕಳುಹಿಸಲಾಗುತ್ತಿದೆ. ಡಬಲ್ ಡೋಸ್ ಪಡೆದ ಭಕ್ತರನ್ನು ಮಾತ್ರ ಪ್ರವಾಸಕ್ಕೆ ಕಳುಹಿಸುತ್ತಿದ್ದು ಕೇವಲ ಓಂಶಕ್ತಿ ದೇವಾಲಯಕ್ಕೆ ಮಾತ್ರ ಕಳುಹಿಸಲಾಗುತ್ತಿದೆ. ಸರ್ಕಾರದಿಂದ ಕಟ್ಟುನಿಟ್ಟಿನ ಕ್ರಮ ಜಾರಿಯಾದರೆ ಪ್ರವಾಸ ಸ್ಥಗಿತ ಮಾಡುವುದಾಗಿ ಹೇಳಿದ್ದಾರೆ. ಸರ್ಕಾರದ ಕೋವಿಡ್ ಮಾರ್ಗಸೂಚಿಯನ್ನ ಎಲ್ಲರೂ ಸಹ ನಾವು ಪರಿಪಾಲನೆ ಮಾಡಬೇಕಾಗ್ತದೆ. ಎಲ್ಲರೂ ಪರಿಪಾಲನೆ ಮಾಡೋಕ್ಕಾಗ್ತದೆ. ಮಾಡದೇ ಇದ್ದಾಗ ಸರ್ಕಾರ ಗಮನಕ್ಕೆ ಇವಾಗ ನೀವು ತಂದಿದ್ದೀರಿ, ನಾವು ಸರ್ಕಾರದ ಗಮನಕ್ಕೆ, ಜಿಲ್ಲಾಧಿಕಾರಿಗಳ ಗಮನಕ್ಕೆ, ಸರ್ಕಾರದ ಗಮನಕ್ಕೆ ಇದನ್ನು ತರ್ತೀವಿ. ತಂದು ಸರ್ಕಾರದ ಮಾರ್ಗಸೂಚಿಗಳನ್ನ ಅಳವಡಿಸಿಕೊಳ್ಳುತ್ತಾ ಅವ್ರಿಗೆ ಮಾರ್ಗದರ್ಶನ ಕೊಡಲಿಕ್ಕೆ ನಾವು ಹೇಳ್ತೀವಿ. ಉಚಿತವಾಗಿ ಕಳಿಸ್ತಾ ಇರೋದ್ರಿಂದ ಜನಗಳು ಕೂಡ ಹೋಗ್ತಾ ಇದ್ದಾರೆ, ಏನೇ ಇದ್ರದ್ದು ಆಮಿಷ ಕೊಡದಾಗ ಹೋಗ್ತಾ ಇದ್ದಾರೆ. ಈಗ ನಾವು ಹೇಳೋದೇನೆಂದ್ರೆ, ಈಗ ಮಹಾರಾಷ್ಟ್ರ ಬೇರೆ ಸ್ಟೇಟ್ಗಳಲ್ಲಿ ಕೋವಿಡ್ ಜಾಸ್ತಿ ಇದೆ, ಈಗ ಮಾಡಲಿ, ಅದಕ್ಕೆ ನಿರ್ಬಂಧ ಇರ್ಲಿಕ್ಕೆ ನೀವು ನಮ್ಮ ಗಮನಕ್ಕೆ ತಂದಿದ್ದೀರಿ. ನಾನು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಗೊಂಬಂದು, ಮತ್ತೆ ಸರ್ಕಾರಕ್ಕೂ ಗಮನಕ್ಕೂ ತಂದು, ನಮ್ಮ ಜಿಲ್ಲಾ ಮಂತ್ರಿಗಳ ಗಮನಕ್ಕೂ ಸಹ ಇದನ್ನ ತಂದು, ಆಹಾರ ಮಂತ್ರಿಗಳ ಗಮನಕ್ಕೂ ತಂದು, ನಮ್ಮ ಆರೋಗ್ಯ ಇಲಾಖೆ ಮಂತ್ರಿಗಳ ಗಮನಕ್ಕೂ ತಂದು ಅದನ್ನು ನಾವು ಮಾಡ್ತೀವಿ. ಇದನ್ನು ಮುಖ್ಯವಾಗಿ ನೀವು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೆ ನಾವು ತರಬೇಕು. ಈಗ ಒಂದು ರಾಜ್ಯದಿಂದ ಒಂದು ರಾಜ್ಯಕ್ಕೆ ಹೋದಾಗ ಇದು ಬೆಳವಣಿಗೆ ಕೋವಿಡ್ ಜಾಸ್ತಿ ಆಗೋಂಥ ಸಂದರ್ಭಗಳಿರ್ತದೆ. ಆದಷ್ಟು ಅದಕ್ಕೆ ಸರ್ಕಾರದ ಮಾರ್ಗಸೂಚಿನ ನೀವು ಆದೇಶ ಮಾಡಬೇಕು ಅಂತೇಳಿ ನಾನು ತಾಲೂಕಿನ ನಿಮ್ಮೆಲ್ಲರ ಪರವಾಗಿ, ಮಾಧ್ಯಮದ ಪರವಾಗಿ ಗಮನ ಸೆಳೀತೀನಿ. ತಮ್ಮ ಕ್ಷೇತ್ರದಲ್ಲಿನ ಓಂಶಕ್ತಿ ಪ್ರವಾಸದ ಬಗ್ಗೆ ಮಾತನಾಡಿದ ಶಾಸಕರಾದ ಟಿ ವೆಂಕಟರಮಣಯ್ಯ, ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಪ್ರವಾಸಕ್ಕೆ ಹೋಗಿ ಬರುವುದರಿಂದ ಕೊರೋನಾ ವೇಗವಾಗಿ ಹರಡುತ್ತದೆ. ಸರ್ಕಾರದ ಮಾರ್ಗಸೂಚಿಯನ್ನು ಪ್ರತಿಯೊಬ್ಬರೂ ಅನುಸರಿಸಬೇಕು. ಓಂಶಕ್ತಿ ಪ್ರವಾಸದ ಬಗ್ಗೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಉಸ್ತುವಾರಿಗಳ ಗಮನಕ್ಕೆ ತಂದು ಕ್ರಮ ತೆಗೆದುಕೊಳ್ಳಲಾಗುವುದು ಎಂದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತಕ್ಕೆ ಓಂಶಕ್ತಿ ಪ್ರವಾಸಕ್ಕೆ ಹೋಗಿ ಬರುತ್ತಿರುವ ಮಾಹಿತಿಯೇ ಇಲ್ಲ. ಮಂಡ್ಯದಿಂದ ಓಂಶಕ್ತಿ ದೇವಾಲಯಕ್ಕೆ ಹೋಗಿ ಬಂದಿದ್ದ 30ಕ್ಕೂ ಹೆಚ್ಚು ಜನರಿಗೆ ಕೊರೋನಾ ಪಾಸಿಟಿವ್ ದೃಢಪಟ್ಟಿದ್ದರೂ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿಲ್ಲ. ಪ್ರವಾಸದಿಂದ ಬಂದವರಿಗೆ ಕೊರೋನಾ ಪರೀಕ್ಷೆ ಮಾಡಿಸುವ ವ್ಯವಸ್ಥೆ ಮಾಡದಿರುವುದು ಜಿಲ್ಲಾಡಳಿತದ ನಿರ್ಲಕ್ಷ್ಯತೆಯನ್ನು ತೋರಿಸುತ್ತದೆ. ಅಭಿಜಿತ್, ಕರ್ನಾಟಕ ಟಿವಿ, ದೊಡ್ಡಬಳ್ಳಾಪುರ.